ಬಿಗ್ ಬಾಸ್ನಲ್ಲಿ ವರ್ತೂರ್ ಸಂತೋಷ್ ಅವರು ಬಿಗ್ ಬಾಸ್ಗೆ ಪಾದಾರ್ಪಣೆಯನ್ನು ಮಾಡ್ತಾರೆ ಆ ನಂತರ ಕೆಲವು ಎರಡು ಮೂರು ವಾರಗಳಲ್ಲಿ ಒಂದು ದೊಡ್ಡ ಘಟನೆಯು ನಡೆಯುತ್ತೆ ಬಿಗ್ ಬಾಸ್ನಲ್ಲಿ ವರ್ತೂರ್ ಸಂತೋಷ್ ಅವರು ಹುಲಿ ಉಗುರನ್ನು ಕತ್ನಲ್ಲಿ ಧರಿಸಿದ್ದಾರೆ ಅಂತ ಹೇಳಿ ಅವರನ್ನು ಬಿಗ್ ಬಾಸ್ ಮನೆಯಿಂದಲೇ ಕರ್ಕೊಂಡು ಹೋಗಲಾಯಿತು ಹಾಗೆ ನಂತರ ಎಲ್ಲವನ್ನ ಮುಗಿಸಿ ಮತ್ತೆ ರೀಎಂಟ್ರಿಯನ್ನು ಕೊಡ್ತಾರೆ ವರ್ತೂರ್ ಸಂತೋಷ್ ಅವರು ವರ್ತೂರ್ ಸಂತೋಷ್ ಅವರು ಮತ್ತೆ ಬಿಗ್ ಬಾಸ್ಗೆ ಬಂದ ನಂತರದಲ್ಲಿ ವರ್ತೂರ್ ಸಂತೋಷ್ ಅವರು ಸ್ವಲ್ಪ ಮಂಕಾಗಿಯೇ ಇರ್ತಾರೆ ಅವರು ಫಸ್ಟ್ ಇದ್ದಂತಹ ಆಕ್ಟಿವ್ ಅವರಲ್ಲಿ ಇರೋದಿಲ್ಲ ಆದರೂ ಸಹ ಜನರು ಇವರನ್ನು ತುಂಬಾ ಇಷ್ಟಪಡ್ತಾಯಿರ್ತಾರೆ ಹೊರಗೆ ಹೋದ ಮೇಲೆ ತುಂಬಾ ಸಾಫ್ಟ್ ಆಗಿಬಿಟ್ಟಿರ್ತಾರೆ ವರ್ತೂರ್ ಸಂತೋಷ್ ಅವರು ವರ್ತೂರ್ ಸಂತೋಷ್ ಅವರು ಈಗ ಒಂದು ನಿರ್ಧಾರಕ್ಕೆ ಬಂದಿದ್ದಾರೆ ಸೊ ಅದು ಕಿಚ್ಚ ಸುದೀಪ್ ಅವರು ವರ್ತೂರ್ ಸಂತೋಷ್ ಯು ಆರ್ ಸೇಫ್ ಅಂತ ಹೇಳಿದಾಗ ವರ್ತೂರ್ ಸಂತೋಷ್ ಅವರು ನನಗೆ ಬಿಗ್ ಬಾಸ್ನಲ್ಲಿ ಇರೋದಕ್ಕೆ ಆಗ್ತಾ ಇಲ್ಲ ನನ್ನನ್ನು ಮನೆಗೆ ಕಳಿಸ್ಬಿಡಿ ನನಗೆ ಹೊರಗಡೆ ಒಂದು ವಿಚಾರ ನಡೆಯಿತು ಆದ್ದರಿಂದ ನನಗೆ ಇಲ್ಲಿ ಉಳ್ಕೊಳ್ಳೋದಿಕ್ಕೆ ಆಗ್ತಾ ಇಲ್ಲ ನನ್ನನ್ನು ಹೊರಗೆ ಕಳಿಸಿ ಅಂತ ಹೇಳಿ ಹೇಳ್ತಾರೆ ಆಗ ಕಿಚ್ಚ ಸುದೀಪ್ ಅವರು ರಿಯಾಕ್ಷನನ್ನು ಇದಕ್ಕೆ ಕೊಡ್ತಾರೆ ಜನರು ನಿಮಗಾಗಿ ಮೂವತ್ತ ನಾಲ್ಕು ಲಕ್ಷ ಓಟನ್ನು ಹಾಕಿದ್ದಾರೆ ನಾನು ನಿಮ್ಮನ್ನು ಹೇಗೆ ಕಳಿಸ್ಕೊಡೋ ಕೊಡಲಿ ನೀವು ನಾನು ಜನರ ವಿರುದ್ಧವಾಗಿ ನಾನು ನಡ್ಕೊಳ್ಳೋದಕ್ಕೆ ನನಗೆ ಇಷ್ಟ ಇಲ್ಲ ಅಂತ ಹೇಳಿ ಕಿಚ್ಚ ಸುದೀಪ್ ಅವರು ಶೋ ಇಂದ ಹೊರಗಡೆ ಹೋಗ್ತಾರೆ ಆಗ ವರ್ತು ಸಂತೋಷ್ ಅವರು ನಾನು ಏನೇ ಆಗಲಿ ಏನೇ ಬಿಡಲಿ ನಾನಂತೂ ಇಲ್ಲಿ ಉಳ್ಕೊಳ್ಳೋದಕ್ಕೆ ಇಷ್ಟಪಡೋದಿಲ್ಲ ನಾನು ಹೊರಗಡೆ ಹೋಗೇ ಹೋಗ್ತೇನೆ ಅಂತ ಹೇಳ್ತಾ ಇದ್ದಾರೆ ಹೊರ್ತು ಸಂತೋಷ್ ಅವರು ವರ್ತು ಸಂತೋಷ್ ಅವರು ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಬಂದ್ಬಿಡ್ತಾರಾ ಇದೇನಾದರೂ ಟ್ವಿಸ್ಟ್ ಕಾದಿದೆಯಾ ಅಥವಾ ವರ್ತೂರ್ ಸಂತೋಷ್ ಅವರು ನಿಜವಾಗ್ಲೂ ಹೀಗೆ ಹೇಳಿದ್ದು ಬಿಗ್ ಬಾಸ್ನಲ್ಲಿ ಬಿಗ್ ಬಾಸ್ ಅವರು ಇವರನ್ನು ಸಮಾಧಾನ ಮಾಡಿ ಇವರನ್ನು ಅಲ್ಲೇ ಉಳಿಸ್ಕೊಳ್ಳುವಂತಹ ಪ್ರಯತ್ನವನ್ನು ಮಾಡ್ತಾರಾ ಅಂತ ಹೇಳಿ ಕಾದ್ ನೋಡಬೇಕಾಗಿದೆ ಆದರೆ ಇವರಿಗೆ ಬಂದಿರುವಂತಹ ಓಟ್ಗಳನ್ನು ನೋಡಿ ಎಲ್ಲ ಸ್ಪರ್ಧಿಗಳು ಸಹ ಶಾಕ್ ಆಗಿದ್ದಾರೆ ಬರೋಬ್ಬರಿ ಮೂವತ್ತು ನಾಲ್ಕು ಲಕ್ಷ ಓಟನ್ನು ವರ್ತೂರ್ ಸಂತೋಷ್ ಅವರು ಪಡ್ಕೊಂಡಿದ್ದಾರೆ